ಹಾಗೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಅಸಮಾನತೆ, ಅನ್ಯಾಯ, ದೌರ್ಜನ್ಯ ಇಂಥದ್ರ ವಿರುದ್ಧವೇ ನಾವು ಧ್ವನಿ ಎತ್ಕೊಂಡು ನಮ್ಮ ಧ್ವನಿನ ಎಷ್ಟು ಸಾಧ್ಯವೋ ಅಷ್ಟನ್ನು ಎತ್ಕೊಂಡು ನಾವು ಆ ಥರದಲ್ಲಿ ಬೆಳೆದು ಬಂದವರು. ಹಾಗಾಗಿ ರೈತರು ಅಂದ್ರೆ ಏನು, ರೈತರ ಕಷ್ಟ ಏನು, ರೈತರ ಬದುಕು ಹೇಗಿರ್ತದೆ, ರೈತರ ಪ್ರಜ್ಞಾವಂತಿಕೆ ಹೇಗಿರ್ತದೆ ಅನ್ನೋದೆಲ್ಲ ನಮಗೆ ಒಂದು ಹಂತದಲ್ಲಿ ತಿಳಿದಿರುವ ವಿಷಯಗಳೇ. ಭಾಳ ಮುಖ್ಯವಾಗಿ ಇವತ್ತು ಶಾಂತವೇರಿ ಗೋಪಾಲ್ ಗೌಡರ 101ನೇ ಜನ್ಮದಿನ. ಶಾಂತವೇರಿ ಗೋಪಾಲ್ ಗೌಡರು ಅನ್ನೋದೇ ಒಂದು ದೊಡ್ಡ ಮಾದರಿ. ಅದು ಎಷ್ಟು ದೊಡ್ಡ ಮಾದರಿ ಅಂತ ಹೇಳಿದ್ರೆ ಅದು ನಮಗೆ ನಿಲ್ಕದೇ ಇಲ್ಲ, ಅಷ್ಟು ದೊಡ್ಡ ಮಾದರಿ. ಅಂಥ ಪ್ರತಿಭಾವಂತರು ಕೂಡ ನಮ್ಮ ನಡುವೆ ಇದ್ರಲ್ಲ. ಇಡೀ ಒಂದು ವ್ಯವಸ್ಥೆನ ಶುದ್ಧೀಕರಿಸೋದಕ್ಕೆ ಇವತ್ತು ರಾಜಕಾರಣ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದಲ್ಲ. ಅದನ್ನು ಬಿಡಿಸಿ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಪ್ರಭುತ್ವ ಬಲಾಢ್ಯರ ಕೈಯಲ್ಲಿದೆ. ಪ್ರಭುತ್ವನ ಯಾರೋ ದೂರದಲ್ಲಿ ಕೂತ ಒಬ್ಬ ನಿಯಂತ್ರಣ ಮಾಡ್ತಾನೆ. ಅವನ ಸಣ್ಣ ಸಿಟ್ಟು ಇಡೀ ದೇಶದಲ್ಲಿ ದೊಡ್ಡ ಪ್ರಭಾವನ ಸೃಷ್ಟಿ ಮಾಡುತ್ತೆ. ಈ ಪ್ರಭುತ್ವದ ಹಿಂದ್ಗಡೆ ಇರೋರು ಅವನನ್ನು ಸಂತೋಷ ಪಡಿಸೋದಕ್ಕೆ ಏನೆಲ್ಲ ಕಸರತ್ತುಗಳನ್ನು ಮಾಡ್ತಾನೆ ಇರ್ತಾನೆ. ಅವನ ಸಣ್ಣ ಒಂದು ನಗು ನಕ್ರೆ ಇವರಿಗೆಷ್ಟೋ ಸಮಾಧಾನ, ಎಷ್ಟೋ ಪ್ರಭಾವಳಿಗಳು, ಎಷ್ಟೋ ವಿಷಯಗಳು, ಎಷ್ಟೋ ಸಂಗತಿಗಳು ಅದರ ಹಿಂದ್ಗಡೆ ಇರ್ತವೆ. ನಾನು ಅವನ್ನೆಲ್ಲ ವಿಸ್ತಾರವಾಗಿ ಹೇಳೋದು ಹೋಗೋದಿಲ್ಲ. ಶಾಂತವೇರಿ ಗೋಪಾಲ್ ಗೌಡರ ಬಗ್ಗೆನೇ ಮಾತಾಡೋಣ, ಯಾಕಂದರೆ ಅವ್ರನ್ನ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋಂಥ ಅಗತ್ಯ ಭಾಳ ಇದೆ. ಗೋಪಾಲ್ ಗೌಡರು ಭಾಳ ಸಣ್ಣ ಬಡತನದ ಕುಟುಂಬದಿಂದ ಬಂದರು, ನಿಮಗೆ ಗೊತ್ತಿದೆ. ಅವರಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಭಾಳ ಕಷ್ಟ ಇದೆ. ಗೋಪಾಲ ಗೌಡರು SSLC ಓದ್ತಾ ಇರಬೇಕಾದ್ರೇ ಸ್ವಾತಂತ್ರ್ಯ ಚಳುವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್, ಗಾಂಧೀಜಿಯ ಪ್ರಭಾವಕ್ಕೆ ಒಳಗಾಗಿ ಗೋಪಾಲ್ ಗೌಡರು ಓದೋದನ್ನು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದ ಒಳಗಡೆ ಸೇರ್ಕೊತಾರೆ. ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಒಳಗಡೆ ಸೇರ್ಕೊತಾರೆ ಅಂದರೆ ಜನರನ್ನು ಒಟ್ಟುಗೂಡಿಸ್ಬೇಕು, ಜನರನ್ನ ಜಾಗೃತಿಗೊಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಭೂಗತ್ರ ಅಂತ ಆಗಿನ ಪೊಲೀಸು ಆಡಳಿತದ ವ್ಯವಸ್ಥೆಯ ವಿರುದ್ಧ ಸೆಟದ ನಿಲ್ಲಬೇಕಾದ್ರೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಆ ಕಾಲದಲ್ಲಿ ಭೂಗತ್ರ. ಭೂಗತ್ರ ಆಗೋದು ಅಂದ್ರೆ ಏನಂದ್ರೆ ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸ್ಕೊಳ್ಳದೆ, ಹೀಗೆ ಕಾಣಿಸ್ಕೊಳ್ಳದೆ ಇದ್ದಾವಾಗ ಅವ್ರು ಯಾವ್ಯಾವ ಚಟುವಟಿಕೆಗಳನ್ನ ನಿರ್ವಹಿಸ್ತಿದ್ರು, ಏನೇನು ಮಾಡ್ತಿದ್ರು ಅಂದ್ರೆ ಜನರನ್ನೆಲ್ಲ ಹಿಂಬಾಗಲಿನಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅವರು ಗದ್ದೆಯಲ್ಲಿ ಕೆಲಸ ಮಾಡೋದಲ್ಲೂ ಹೋಗ್ಯೋ, ಇನ್ನೊಂದು ಕಡೆ ದೇವರಕ್ಕೆ ಮಾಡೋದಲ್ಲೂ ಹೋಗ್ಯೋ, ಮದುವೆ ಮನೆಯಲ್ಲಿ ಸೇರಿದ್ರಲ್ಲೂ ಹೋಗ್ಯೋ, ಸ್ವಾತಂತ್ರ್ಯದ ಬಗ್ಗೆ
ಒಂದು ತಿಳುವಳಿಕೆ ಕೊಡೋದು. ಹೀಗೆ ತಿಳುವಳಿಕೆ ಕೊಡುವಾಗ ಪೊಲೀಸರು, ಆ ಕಾಲದ ಪೊಲೀಸರು ಅವ್ರನ್ನ ಬೆನ್ನು ಬಿಡದೆ ಇದ್ದಂಗೆ ಕಾಡ್ತಾ ಇದ್ರು. ಕೆಲ ಸಂದರ್ಭದಲ್ಲಿ ಹೇಗಾಗ್ತಿತ್ತು ಅಂದರೆ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಎಲ್ಲೋ ದಾರಿಲಿ ಸಿಕ್ಕ ಸೀರೆ ಬಟ್ಟೆ ಒಣಸಿದ್ದು ಯಾರ್ಯಾರು ದಾರಿ ಬಂದಿದ್ದೀವಿ ಬಟ್ಟೆ ಸೀರೆನ ತಗೊಂಡೋಗಿ ಸೀರೆನ ಮೈ ಮೇಲೆ ಸಿಕ್ಕೊಂಡು ಅವರೊಬ್ಬರು ಹೆಂಗಸರ ಕರದಲ್ಲಿ ಪೊಲೀಸರ ನಡುವೆನೇ ಇದು ಯಾವುದೋ ಒಂದು ಹೆಂಗಸ ಹೋಗ್ತಾ ಇದೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಹರಿಜನ ಕೇರಿಗೆ ಹೋಗಿ ಏನು ಮಾಡ್ತಿದ್ರು, ಸ್ವಾತಂತ್ರ್ಯದ ಬಗ್ಗೆ ಸಮಾಜದಲ್ಲಿ ಜಾಗೃತರಾಗಬೇಕಾದ ಬಗ್ಗೆ, ನೀವು ವಿದ್ಯಾಭ್ಯಾಸ ಪಡಿಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಉಪನ್ಯಾಸ ಕೊಡೋದ್ರ ಮೂಲಕ ಜನರನ್ನು ಸಂಘಟಿಸ್ತಾ ಇದ್ದೆ. ಅಂಥ ಗೋಪಾಲ್ ಗೌಡರು ನಿಧಾನಕ್ಕೆ ಈ ಕಾರಣದಿಂದ ಪ್ರಭಾವಕ್ಕೆ ಬಂದ ಮೇಲೆ ಅವರಿಗೆ ಆ ಕಾಲದ ದೊಡ್ಡ ದೊಡ್ಡ ಸಮಸ್ಯೆಗಳು ಕಣ್ಣಿಗೆ ಎದುರಾಗ್ತವೆ. ಕಾಗೋಡ್ ಚಳುವಳಿ ಅದು, ಅದರಲ್ಲಿ ಅವ್ರು ಹೆಚ್ಚಾಗಿ ಸಕ್ರಿಯ ಆಗ್ತಾರೆ. ಯಾರು ಉಳ್ತಾ ಇದ್ದಾನೋ ಅವನಿಗೆ ಭೂಮಿ ಸೇರಬೇಕು. ಆದರೆ ಗೋಪಾಲ್ ಗೌಡರಿಗೆ ಆ ಪ್ರತಿರೋಧದ ಶಕ್ತಿ ಯಾವಾಗಿಂದ ಬಂತು ಅಂದರೆ ಅವ್ರ ಬಾಲಕರಾಗಿದ್ದಾಗ ಅವ್ರ ತಂದೆ ಒಂದು ದೇವರ ಹರಕೆ ಮಾಡಿದಾಗ ಕೋಳಿನ ಕುಯ್ಯೋದಕ್ಕೆ ಕೋಳಿ ಹಿಡ್ಕ ಅಂತ ಹೇಳಿರ್ತಾರೆ ಗೋಪಾಲ್ ಗೌಡರು. ಕೋಳಿ ಹಿಡ್ಕತ್ತಾರೆ ಅವರು. ಕೋಳಿ ಹಿಡ್ಕೊಂಡಾಗ ಗೋಪಾಲ್ ಗೌಡರು ತಂದೆ ಕುಯ್ತಾರೆ. ಕುಯ್ದಾಗ ಅದು ಸರಿಯಾಗಿ ಕುಯ್ಯಕ್ಕಾಗದೆ ಇವನು ಹಿಡ್ಕೊಂಡಿದ್ದು ಸರಿ ಇಲ್ಲ ಅಂತ ಹೇಳಿ ಅದನ್ನು ಭಾಳ ಒತ್ತಾಯದಲ್ಲಿ ಅದನ್ನ ಕೋಳಿನ ಕಟ್ ಮಾಡಬೇಕು, ಕಟ್ ಮಾಡ್ತಾರೆ. ಆ ರಕ್ತ ಗೋಪಾಲ್ ಗೌಡರ ತಂದೆಯ ಮುಖಕ್ಕೆ ಚಿಮ್ಮ. ಅವಾಗ ಏನಾಗುತ್ತೆ ಅಂದರೆ ಇವನಿಗೆ ಭಾಳ ಬೇಸರ ಆಗುತ್ತೆ. ಅವರು ಈ ಹರಕೆ ಸಂದಾಯ ಆಗಲಿಲ್ಲ ಅಂತ ಗೋಪಾಲ್ ಗೌಡ್ರ ತಂದೆ ಗೋಪಾಲ್ ಗೌಡರಿಗೆ ಚೆನ್ನಾಗಿ ತಳಿಸಿ ಬೈದು ಗಲಾಟೆ ಮಾಡಿ ಅವತ್ತಿನ ದಿನದ ಆ ಹರಕೆ ಊಟನ ಗೋಪಾಲ್ ಗೌಡರು ಮಾಡಿದ್ದಾರೆ. ಇದು ಯಾರು ಹೇಳ್ತಾರೆ, ನಾ ಡಿ ಸೋಜಾ ಅವ್ರು ಹೇಳ್ತಾರೆ. ಕಾಗೋಡು ಚಳುವಳಿಯಲ್ಲಿ ಕಂಡವರು ಅಂತ ಒಂದು ಕೃತಿ ಬರೀತಾರಲ್ಲ, ಅದರಲ್ಲಿ ಅವ್ರು ಹೇಳ್ತಾರೆ. ಗೋಪಾಲ್ ಗೌಡರು ಹಾಗೆ ಚಳುವಳಿನ ನಿಧಾನಕ್ಕೆ ಮೈಗೂಡಿಸ್ಕೊ ಬಂದರು. ಗೋಪಾಲ್ ಗೌಡರಿಗೆ ಸಾಹಿತಿಗಳ ಒಡನಾಟ ಇತ್ತು, ಅನಂತಮೂರ್ತಿ ಸ್ನೇಹಿತರಾಗಿದ್ದರು, ಬೇರೆ ಬೇರೆ ಶ್ರೀಮಂತರೆಲ್ಲ ಅವ್ರಿಗೆ ಒಡನಾಟಕ್ಕೆ ಬಂದರು. ಕುವೆಂಪು ಅವರ ಮಾರ್ಗದರ್ಶನ ಅವರ ಸಾಹಿತ್ಯದಿಂದ ಹೆಚ್ಚು ಪ್ರೇರೇಪಿತರಾಗಿದ್ದರು. ಅವ್ರು ಯಾವಾಗಲೂ ಹೇಳೋರು, ಕುವೆಂಪು ಒಂದು ಮಾತು ಹೇಳ್ತಾರೆ, ಏನು ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ, ಅದನ್ನು ಫಾಲೋ ಮಾಡ್ತಾ ಇದ್ರು ಗೋಪಾಲ್ ಗೌಡರು. ಅಂದರೆ ಸ್ವಾಭಿಮಾನ ಕೆಚ್ಚು ಅನ್ನೋದು ನಮಗೆ ಬೇಕು. ಸ್ವಾಭಿಮಾನ ಕೆಚ್ಚು ಇಲ್ಲದೆ ಇದ್ದವನು ಏನೂ ಮಾಡೋದಿಲ್ಲ. ನಮಗೆ ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಸ್ಪಷ್ಟತೆ ಬೇಕಿತ್ತು. ಅವೆಲ್ಲವೂ ಕೂಡ ಗೋಪಾಲ್ ಗೌಡರಿಗೆ ತನ್ನಿಂದ ತಾನೇ ಬರೋದಕ್ಕೆ ಶುರುವಾಯಿತು. ಸರ್ಕಾರಗಳು ಈ ಮಾನ ಮರ್ಯಾದೆ ವಿಭಜನೆಗಳನ್ನು ತಂದು ನಮ್ಮನ್ನು ಹಾಳು ಮಾಡ್ತಾರೆ. ಆದರೆ ಇವತ್ತು ನಾವು ಅನೇಕ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ವೆಂಕಟೇಶನ್ ಜೊತೆಗೆ ಲೆವಿ ಬಗ್ಗೆ ಹೋರಾಟ ಮಾಡಿದ್ವಿ. ಆಗೊಂಬೆಯಲ್ಲಿ ದೊಡ್ಡದು ಅಂದರೆ ಮೇಘಾ ರೆಸಾರ್ಟ್ ಅಂತ ಹೊರಟಿದ್ದೀವಿ. ಮಾಡೋದು ಒಂದಷ್ಟು ಓಡಂಗಿಗಳೆಲ್ಲ ಸೇರಿ ಹಣ ಸಂಗ್ರಹಣೆ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಏನು ಏನೇನೋ ಮಾಡೋಕೆ ಹೊರಟಿದ್ದು ಅಷ್ಟೊತ್ತಿಗೆ ನಾವೆಲ್ಲ ವೆಂಕಟೇಶ ಮುಖಂಡ ಪೂಜೆ ನಾವು ಬಂದ್ ಮಾಡಿದ್ವಿ. ಮಾಡಿಸಿದ್ದು ಅವತ್ತೇ ಚಂದ್ರಕ್ಕೂ ಹೊಟ್ಟೆ ಎಲ್ಲ ಏನು ಕಡಿಯೋಕ್ಕಿರಲಿಲ್ಲ, ಹೊಟ್ಟೆ ಕಡ್ದು ಅಡಿಗೆ ಬಂದಿತ್ತು. ಈಗ ನೆನಪಿರ್ಬೇಕು. ಈಗ ನಾನು ಹೇಳೋದು, ಹೋರಾಟ ಯಾವತ್ತೂ ಸಕ್ಸಸ್ ಆಗ್ತದೆ. ಭೀಮೇಶ್ವರ ಹೋರಾಟ ಸಮಿತಿ ಇಲ್ಲಿ ಏನು ಯೋಜನೆ ಆಗಲ್ಲ ಅದು ನಮ್ಗೆ ಗೊತ್ತಿದೆ. ಅದು ಈ ಕೋಡಂಗಿಗಳು ಒಂದಷ್ಟು ನಾಟಕ ಆಡ್ತಾರೆ, ಕೋಡಂಗಿಗಳು ಒಂದಷ್ಟು ನಮ್ಮನ್ನು ಆಟ ಆಡ್ತಾರೆ, ನಮ್ಮ ಕಸುಬನ್ನು ನಾಶ ಮಾಡ್ತಾರೆ. ಯಾರು ಹೆದರಬಾರದು. ನಾವೆಲ್ಲ ನೀವು ಯಾವತ್ತೇ ಕರೀರಿ, ನಾವು ನಿಮ್ಮ ಜೊತೆ ಇದ್ದೀವಿ. ಅದು ಯಾವ ಕಾರ್ಯಕ್ರಮ ಹಾಕ್ತೀರೋ ಹಾಕಿ, ಜೈಲು ಬರೋ ಕಾರ್ಯಕ್ರಮ ಹಾಕ್ತೀರೋ, ಅಥವಾ ಇನ್ನೇನೇನು ಕಾರ್ಯಕ್ರಮ ಹಾಕೋಣ, ಮುಖಂಡರ ಜೊತೆ ಮಾತಾಡಿಕೊಂಡು ನಾವು ಇಲ್ಲಿಗೆ ನಿಲ್ಲಿಸೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಬದುಕು ಹಾಳು ಮಾಡ್ಕೊಳೋಕ್ಕಾಗಲ್ಲ, ನಮ್ಮ ಜಮೀನು ಹಾಳು ಮಾಡ್ಕೊಳೋಕ್ಕಾಗಲ್ಲ. ಕೋಟಿ ಗಟ್ಟಲೆ ದುಡ್ಡನ್ನು ಯಾರದು, ಯಾರಪ್ಪನ ದುಡ್ಡು ಅದು? 500 ಕೋಟಿ ರೂಪಾಯಿನ ಯಾರ ಜೋಬಿಗೆ ಹೋಗೋದು? ಅದು ಯಾರು ಕೊಡ್ತಾರದು? ನಮ್ಮ ತೆರಿಗೆ ಹಣ ಅದು. ನಾವೆಲ್ಲ ಅದು ಬಂದ್ಬಾರ್ದು. ಹೋರಾಟ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತು.